ಹಲೋ ಫ್ರೆಂಡ್ಸ್, ನಾವೆಲ್ಲ ಯೂಟ್ಯೂಬ್ ನಲ್ಲಿ ಈ ತರ ವಿಡಿಯೋಗಳನ್ನು ನೋಡುವಾಗ ಅದರ ಟೈಮ್ ಬಾರ್ ನಲ್ಲಿ ಕೆಳಗಡೆ ಈ ತರ ಚಾಪ್ಟರ್ ವೈಸ್ ಡಿವೈಡ್ ಆಗಿರುವಂತಹ ವಿಡಿಯೋಗಳನ್ನ ನೋಡಿರ್ತೇವೆ. ನೀವು ಯೂಟ್ಯೂಬ್ ವಿಡಿಯೋಗಳನ್ನ ಮಾಡುವವರಾದ್ರೆ ಈ ತರ ವಿಡಿಯೋಗಳನ್ನ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇದ್ರೆ ಅದನ್ನ ಹೇಗೆ ಮಾಡೋದು ಅನ್ನೋ ತಿಳ್ಕೊಳ್ಳುವ ಕುತೂಹಲ ಇದ್ದೇ ಇರ್ಬೋದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಈ ಟೈಮ್ ಬಾರ್ ನಲ್ಲಿ ಟೈಮ್ ಸ್ಟ್ಯಾಂಪ್ ಗಳನ್ನ ಹಾಕುವುದು ಹೇಗೆ, ಅಥವಾ ಈ ತರ ಚಾಪ್ಟರ್ ವೈಸ್ ಅದನ್ನ ಡಿವೈಡ್ ಮಾಡಿ ಹಂಚಿಕೊಳ್ಳೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋವನ್ನ. ಈ ಚಾಪ್ಟರ್ ವೈಸ್ ಡಿವೈಡ್ ಮಾಡುವಂತದ್ದು ಯಾವಾಗ ಅವಶ್ಯಕತೆ ಬೀಳುತ್ತೆ ಅಂತ ನೋಡೋದಾದ್ರೆ, ಮುಖ್ಯವಾಗಿ ನಮ್ಮ ವಿಡಿಯೋ ತುಂಬಾ ಲೆಂದಿ ಇದ್ರೆ, ತುಂಬಾ ದೊಡ್ಡ ವಿಡಿಯೋ ಇದ್ದಾಗ ಅದರಲ್ಲಿ ಬೇರೆ ಬೇರೆ ವಿಭಾಗಗಳನ್ನ ಮಾಡ್ಕೊಂಡ್ರೆ ನೋಡೋರಿಗೆ ತುಂಬಾ ಅನುಕೂಲ ಆಗುತ್ತೆ. ಈಗ ನಮ್ಗೆ ಟೀಚಿಂಗ್ ಸಂಬಂಧಪಟ್ಟ ಹಾಗೆ, ನಮ್ಮ ಪಾಠಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ವಿಡಿಯೋ ಮಾಡೋದಾದ್ರೂ ಕೂಡ, ಏನೇ ಒಂದು ಲೆಕ್ಚರ್ ಕೊಟ್ಟರು ಕೂಡ ಅದರಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಅನ್ನ ನಾವು ಮಾಡ್ಕೊಂಡ್ರೆ ಅವರು ಎರಡನೇ ಸಲಕ್ಕೆ ಅಥವಾ ಮೂರನೇ ಸಲಕ್ಕೆ ನೋಡುವಾಗ ಎಸ್ಪೆಷಲಿ ಯಾವ ಸೆಕ್ಷನ್ ಅವರಿಗೆ ಇನ್ನೊಂದ್ಸಲ ಕೇಳಬೇಕು ಅನ್ಸುತ್ತೆ, ಆ ಸೆಕ್ಷನ್ ಗೆ ಅವರು ಜಂಪ್ ಆಗಿ ಅದನ್ನ ನೋಡ್ಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಈ ಟೈಮ್ ಸ್ಟ್ಯಾಂಪ್ಸ್ ನಲ್ಲಿ ಅಥವಾ ಟೈಮ್ ಬಾರ್ಸ್ ನಲ್ಲಿ ಇರುವಂತಹ ಸೆಕ್ಷನ್ ಗಳು. ನೋಡಿ, ಈಗ ಈ ವಿಡಿಯೋದಲ್ಲಿ ಟೈಮ್ ಬಾರ್ ನಲ್ಲಿ ಏನು ಇಲ್ಲ, ಬರೀ ಪ್ಲೇನ್ ಆಗಿದೆ. ಸುಮ್ನೆ ಹೀಗೆ ಪ್ಲೇ ಮಾಡ್ತಾ ಹೋದ್ರೆ ಯಾವುದೇ ಸೆಕ್ಷನ್ ಇಲ್ಲ. ಹಾಗಾದ್ರೆ ಈ ಒಂದು ವಿಡಿಯೋಗೆ ಒಂದು ಟೈಮ್ ಬಾರ್ ನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಅನ್ನ ಫಿಕ್ಸ್ ಮಾಡೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ, ಬನ್ನಿ. ಸೊ ಅದಕ್ಕೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು, ಎಡಿಟ್ ವಿಡಿಯೋ ಆಪ್ಷನ್ ಗೆ ಹೋಗ್ಬೇಕು ವಿಡಿಯೋದ ಕೆಳಗಡೆ. ಆ ಎಡಿಟ್ ವಿಡಿಯೋ ಆಪ್ಷನ್ ಅನ್ನ ನೀವು ಓಪನ್ ಮಾಡಿದಾಗ ನಿಮ್ಮ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಸೆಟ್ಟಿಂಗ್ಸ್ ಒಳಗಡೆ ಈ ತರ ಡಿಸ್ಕ್ರಿಪ್ಷನ್ ನಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ, ಮೊದಲೇನೆ ಟೈಮ್ ಅನ್ನ ಎಲ್ಲಿಂದ ಎಲ್ಲಿವರೆಗೆ ಯಾವ ಪಾರ್ಟ್ ಇದೆ ಅನ್ನೋದನ್ನ ಮೆನ್ಷನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಇಲ್ಲಿ ಕೆಲಸ ಸುಲಭ ಆಗುತ್ತೆ. ನಾನು ಮೊದಲನೇದಾಗಿ ಇಲ್ಲಿ ನಾನು ಒಂದು ಟೈಮ್ ಸ್ಟ್ಯಾಂಪ್ಸ್ ಅಂತ ಹೇಳಿ ಒಂದು ಹೆಡ್ಡಿಂಗ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಆ ನಂತರ ಮೊದಲನೇ ಸ್ಟೆಪ್ ನಾವು ಮಾಡಬೇಕಾಗಿರೋದು 00 ಇಷ್ಟು ಈ ತರ ಟೈಮ್ ಅನ್ನ ನಾವು ಮೆನ್ಷನ್ ಮಾಡಲೇಬೇಕು. ಇದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಇದಕ್ಕೆ ಹೆಸರನ್ನ ಏನಾದ್ರೂ ಕೊಡಿ ನೀವು, ನಾನು ಸುಮ್ಮನೆ ಇಂಟ್ರೊಡಕ್ಷನ್ ಅಂತ ಕೊಟ್ಟಿರ್ತೀನಿ, ಅಥವಾ ನಿಮ್ಮ ಟಾಪಿಕ್ ಹೆಸರನ್ನ ನೀವು ಇಲ್ಲಿ ಕೊಡಬಹುದು. ಅದಾದ್ಮೇಲೆ ಟೈಮ್ ಟು ಟೈಮ್ ನೀವೇನು ಸೆಟ್ ಮಾಡಿ ಇಟ್ಕೊಂಡಿದ್ದೀರಿ ಅದನ್ನ ನೀವಿಲ್ಲಿ ಟೈಪ್ ಮಾಡಬಹುದು. ಮಿನಿಮಮ್ 10 ಸೆಕೆಂಡ್ಸ್ ಇರಲೇಬೇಕು, ಒಂದು ಟೈಮ್ ಬಾರ್ 10 ಸೆಕೆಂಡ್ಸ್ ಅಂತೂ ಇರಲೇಬೇಕಾಗುತ್ತೆ. ಸೊ ಈಗ ನಾನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋದನ್ನ ಇಲ್ಲಿ ಟೈಪ್ ಮಾಡಿ ಪೇಸ್ಟ್ ಮಾಡ್ಕೋತೀನಿ. ಸೊ ಈ ತರ ಬರುತ್ತೆ ಅದು. ಸೊ ಇಲ್ಲಿ ನೋಡಿ, ಇದು ಯಾವ್ಯಾವ ಟೈಮಿಂದ ಯಾವ್ಯಾವ ಸೆಕ್ಷನ್ ಸ್ಟಾರ್ಟ್ ಆಗ್ತದೆ ಅನ್ನೋದು ಬಂದಿದೆ. ಇಷ್ಟು ನೀವು ಎಂಟ್ರಿ ಮಾಡಿ ಆದ ತಕ್ಷಣನೇ ಅದನ್ನ ಸೇವ್ ಕೊಡಬೇಕಾಗುತ್ತೆ. ಸೇವ್ ಕೊಟ್ಟ ತಕ್ಷಣನೇ ನಾನೀಗ ಅಪ್ಲೈ ಮಾಡ್ತಾ ಇದ್ದಂತ ವಿಡಿಯೋದಲ್ಲಿ ಚೇಂಜಸ್ ಅನ್ನ ನೀವು ನೋಡಬಹುದು. ನೋಡಿ, ಇಲ್ಲಿ ಯಾವುದೇ ಚೇಂಜಸ್ ಕಾಣೋದಿಲ್ಲ, ಬಟ್ ನಾನೀಗ ಅದನ್ನ ಯೂಟ್ಯೂಬ್ ನಲ್ಲಿ ಪ್ಲೇ ಮಾಡ್ತೀನಿ, ಅವಾಗ ನಿಮಗೆ ಆ ಡಿಫ್ರೆನ್ಸ್ ಕಾಣುತ್ತೆ. ನೋಡಿ, ಇಲ್ಲಿ ಈಗ ನೋಡಿ, ಸೆಕ್ಷನ್ ವೈಸ್ ನಾನು ಹೋಗ್ತಾ ಇದ್ದಾಗೇನೆ ಅಲ್ಲಿ ಬಂದಿದೆ, ಮೇಲ್ಗಡೆ ಹೆಸರುಗಳು ಬರ್ತಾ ಇರೋದನ್ನ ನೀವು ಗಮನಿಸಬಹುದು. ಹಾಗೆ ಇಲ್ಲಿ ಕೂಡ ಅದು ಬರ್ತಾ ಇದೆ, ಯಾವ ಸೆಕ್ಷನ್ ಅಲ್ಲಿ ಇದೆ ಅನ್ನುವಂಥದ್ದು. ಅದೇ ರೀತಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಬರೆದಿದ್ವಿ, ಇಲ್ಲಿ ಆ ಟೈಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಬರೆದಿರುವಂತದ್ದೆಲ್ಲ ಇಲ್ಲಿ ಲಿಂಕ್ ತರ ಕನ್ವರ್ಟ್ ಆಗಿರುತ್ತೆ. ಈ ಒಂದು ಈ ಸೆಕ್ಷನ್ ಮೇಲೆ ನನಗೆ ಹೋಗ್ಬೇಕು ಅಂದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಯಾವ ಸೆಕ್ಷನ್ ಅಲ್ಲಿ ಇದೆ ಅಂದ್ರೆ 1, 2, 3ನೇ ಸೆಕ್ಷನ್ ಅಲ್ಲಿ ಇದೆ. ನಾನೀಗ 1, 2, 3, 4ನೇ ಸೆಕ್ಷನ್ ಗೆ ಹೋಗ್ಬೇಕು. 5 minutes 49 seconds ಇರೋ ಸೆಕ್ಷನ್ ಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಸೊ ಈ ರೀತಿ ಅದು ವಿಡಿಯೋ ಬಂದಾಗ ನಿಮ್ಗೆ ಆ ಪಾರ್ಟ್ ಅನ್ನ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದೇ ತರ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವುದೇ ಸೆಕ್ಷನ್ ಗೆ ಹೋಗೋದ್ರ ಜೊತೆಗೆ ಇದನ್ನ ಸೆಕ್ಷನ್ ಬೈ ಸೆಕ್ಷನ್ ನಾವು ನೋಡ್ಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಈ ತರ ಇರುವಂತ ಕಡೆ ನಾವು ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಸೈಡ್ ಅಲ್ಲಿ ಎಲ್ಲಾ ಸೆಕ್ಷನ್ ಗಳು ಈ ತರ ಬಂದ್ಬಿಡ್ತಿರುತ್ತೆ. ಈಗ ಈ ಸೆಕ್ಷನ್ ಗೆ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ನಾನು ಆ ಸೆಕ್ಷನ್ ಗೆ ಹೋಗ್ಬೋದು. ನೋಡಿ, ವಿಡಿಯೋ ಡೈರೆಕ್ಟ್ ಲಾಸ್ಟ್ ಪಾರ್ಟ್ ಗೆ
ಬಂದಿದೆ. ಸೊ ಈ ರೀತಿನಲ್ಲಿ ನಾವು ಚಾಪ್ಟರ್ ವೈಸ್ ಕ್ರಿಯೇಟ್ ಮಾಡಿಕೊಂಡು ಅದನ್ನ ನಾವು ವ್ಯೂವರ್ಸ್ ಗೆ ವಿಡಿಯೋನ ನೋಡ್ಲಿಕ್ಕೆ ಈಸಿ ಆಗೋ ತರ ಮಾಡ್ಕೊಡ್ಬೋದು. ಈ ಒಂದು ಟೈಮ್ ಟ್ಯಾಂಪ್ಸ್ ಅನ್ನ ಕ್ರಿಯೇಟ್ ಮಾಡೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಹಳ ಸಿಂಪಲ್ ಆಗಿದೆ, ಬಟ್ ಇದರ ಯೂಸೇಜ್ ಬಹಳ ಇದೆ, ನೋಡುವವರಿಗೆ ತುಂಬಾನೇ ಅನುಕೂಲ ಮಾಡಿಕೊಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.